200 ವರ್ಷಗಳವರೆಗೆ ಬ್ರಿಟಿಷರು ಭಾರತವನ್ನು ಆಳಿದರು. ಈ ಸಮಯದಲ್ಲಿ ಮತ ಪ್ರಚಾರಕ್ಕೆಂದೇ ಬಂದ ಅದೆಷ್ಟೋ ಪಾದ್ರಿಗಳು ಅಥವಾ ವಿದೇಶಿಗರು ಇಲ್ಲಿನ ಸಂಸ್ಕೃತಿಗೆ ಮನಸೋತು ಸಾಕಷ್ಟು ಕೊಡುಗೆಗಳನ್ನು ನೀಡಿ ಇತಿಹಾಸದ ಪುಟಗಳಲ್ಲಿ ನಮ್ಮವರೇ ಎನ್ನುವಷ್ಟು ಬಿಂಬಿತರಾಗಿದ್ದಾರೆ. ಆದ್ದರಿಂದ ಇಂದಿನ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿದೇಶಿಗರ ಕೊಡುಗೆಯ ಕುರಿತು ಮಾಹಿತಿ ಸಾಹಿತಿ ಮತ್ತು ಜಾನಪದ ತಜ್ಞ ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ ಅವರಿಂದ. ಕನ್ನಡಿಗರು ಅಲ್ಲದೇ ಇರತಕ್ಕಂಥ ಪರದೇಶದಿಂದ ಬಂದಿರತಕ್ಕಂಥ ಇಂಗ್ಲೀಷಿನ ಮಿಷನರಿಗಳು, ಅಂದರೆ ಕ್ರೈಸ್ತ ಮತವನ್ನು ಇಂಡಿಯಾ ದೇಶದಲ್ಲಿ ಪ್ರಚಾರ ಮಾಡಬೇಕು ಅಂತ ಇಂಡಿಯಾ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಕ್ರೈಸ್ತ ಮಿಷನರಿಗಳು ಬಂದವು. ಅದೇ ರೀತಿಯಲ್ಲಿ ಕನ್ನಡ ಮತ್ತು ಕರ್ನಾಟಕ ರಾಜ್ಯಕ್ಕೂ, ಕನ್ನಡ ರಾಜ್ಯ ಅಥವಾ ಕರ್ನಾಟಕ ರಾಜ್ಯಕ್ಕೂ ಕೂಡ ಈ ವಿದೇಶಿ ವಿದ್ವಾಂಸರು ಬಂದರು. ಅವರು ಬಂದಾಗ ಅವರು ಪ್ರಧಾನವಾಗಿರ್ತಕ್ಕಂಥ ಉದ್ದೇಶ ಇದ್ದಿದ್ದು ಏನು ಅಂತಂದರೆ, ತಮ್ಮ ಕ್ರೈಸ್ತ ಮತವನ್ನು ಪ್ರಚಾರ ಮಾಡಿ ಮತಾಂತರಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಬೇಕು ಅಂತ ಬಂದರು. ಆಮೇಲೆ ಬರ್ತಾ ಬರ್ತಾ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನಗಳ ಭಾಷೆ ಕನ್ನಡ, ಆದ್ದರಿಂದ ಅವರ ಜನಭಾಷೆಯನ್ನು ನಾವು ಕಲಿತರೆ ನಮ್ಮ ಮತ ಪ್ರಚಾರ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಕನ್ನಡವನ್ನು ಕಲಿತರು. ಅಂದರೆ ಆಡು ಮಾತನ್ನು ಆಡುವಷ್ಟು ಕನ್ನಡವನ್ನು ಕಲಿತಾಗ ಕನ್ನಡ ಭಾಷೆಯ ಸೊಗಸಿಗೆ, ಕನ್ನಡ ಭಾಷೆಯ ಆ ಲಿಪಿಯ ಸೊಗಸಿಗೆ ಮತ್ತು ಭಾಷಾ ಸೌಂದರ್ಯಕ್ಕೆ ಮನಸೋತು ಇಡೀ ಭಾಷೆ ಮತ್ತು ಸಾಹಿತ್ಯ ಮತ್ತು ಲಿಪಿಯನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದರು. ಅಭ್ಯಾಸ ಮಾಡಿದ ಮೇಲೆ ಇಲ್ಲಿರ್ತಕ್ಕಂಥ ಹಳಗನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು, ಇಲ್ಲಿರ್ತಕ್ಕಂಥ ಭಾಷೆಯ ಒಂದು ಸೌಂದರ್ಯವನ್ನು, ಇಲ್ಲಿರ್ತಕ್ಕಂಥ ಬೇರೆ ವಿಚಾರಗಳನ್ನೆಲ್ಲವೂ ಕೂಡ ಭಾಷೆ ನಮ್ಮ ಸಾಹಿತ್ಯದಲ್ಲಿ ದಾಖಲಾಗಿರ್ತಕ್ಕಂಥ ವಿಚಾರ ಕಂಡು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಕೆಲವು ವಿದ್ವಾಂಸರಂತೂ ಬಹಳ ಮುಂದಕ್ಕೆ ಹೋಗಿ ನಮ್ಮ ಕನ್ನಡ ವಿದ್ವಾಂಸರು ಏನು ಕೆಲಸವನ್ನು ಮಾಡಬೇಕಾಗಿತ್ತೋ ಅಥವಾ ಮಾಡಬೇಕು ಅಂತಿದ್ರೋ ಅದನ್ನು ತಾವೇ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಹಳ್ಳಗನ್ನಡ ಸಾಹಿತ್ಯವನ್ನು ಸಂಪಾದನೆ ಮಾಡಿ, ಸಂಗ್ರಹ ಮಾಡಿ, ಆಮೇಲೆ ಅದಕ್ಕೊಂದು ಪೀಠಿಕೆಯನ್ನು ಬರೆದು ಅದನ್ನು ಶುದ್ಧ ರೂಪದಲ್ಲಿ ಪ್ರಕಟ ಮಾಡಿ ಮಾಡುವಂಥ ಕೆಲಸವನ್ನು ಮಾಡಿದರು. ಆಮೇಲೆ ಫರ್ಡಿನಾಂಡ್ ಕಿಟ್ಟಲ್ ಅನ್ನುವಂಥವರು ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನಿಘಂಟನ್ನು ಮಾಡಿದರು. ಅದಕ್ಕೆ ಕಿಟ್ಟಲ್ ನಿಘಂಟು ಅಂತಲೇ ಕರೀತಾರೆ. ಅದನ್ನು ಮೀರಿಸುವಂಥ ನಿಘಂಟು ಇದುವರೆಗೂ ಕನ್ನಡದಲ್ಲಿ ನಮ್ಮ ಕನ್ನಡ ವಿದ್ವಾಂಸರಿಂದ ಇದುವರೆಗೂ ಬಂದಿಲ್ಲ. ಅಂದರೆ ಇಷ್ಟು ದೊಡ್ಡ ಒಂದು ಕೊಡುಗೆಯನ್ನು ಆ ಜರ್ಮನಿಯಿಂದ ಬಂದಿರತಕ್ಕಂಥ ಫರ್ಡಿನಾಂಡ್ ಕಿಟ್ಟಲ್ ಅನ್ನುವಂಥವ್ರು ಮಾಡಿದರು. ಹಾಗೆ ರೈಸ್ ಅನ್ನುವಂಥವ್ರು ಶಾಸ್ತ್ರಗಳನ್ನ ಕುರಿತು ಅವರು ಅಧ್ಯಯನ ಮಾಡಿದರು. ಒಬ್ಬೊಬ್ಬ ವಿದ್ವಾಂಸರು, ಅಂದರೆ ಒಬ್ಬೊಬ್ಬ ವಿದೇಶಿ ವಿದ್ವಾಂಸರು ತಾವು ನೆಲ ನಿಂತಂಥ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನ ಎತ್ತಿಡಿಯುವಂಥ ಕೆಲಸವನ್ನು ಮಾಡಿದರು. ಅದು ನಮಗಿವತ್ತು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕೊಡುಗೆಯಾಗಿದೆ. ಅವರು ದಾಖಲು ಮಾಡಿರ್ತಕ್ಕಂಥ ಅನೇಕ ಸಂಗತಿಗಳು ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೂ ಕೆಲವು ಕೆಲಸ ಮಾಡ್ತಾರೆ, ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾರೆ, ಶಾಸನಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾರೆ, ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಕನ್ನಡ ಭಾಷೆ ಮತ್ತು ಸೌಂದರ್ಯವನ್ನು ಅವರು ಆಸ್ವಾದಿಸುವಷ್ಟು ನಮ್ಮದೇ ಆಗಿರ್ತಕ್ಕಂಥ ಜನಗಳು, ನಮ್ಮದೇ ಆಗಿರ್ತಕ್ಕಂಥ ವಿದ್ವಾಂಸರು ಆಸ್ವಾದಿಸುವುದಿಲ್ಲ ಅನ್ನುವಂಥದ್ದು ನಮ್ಮ ಕೊರಗ ಆಗಿದೆ. ಹಾಗಾಗಿ ವಿದೇಶಿ ವಿದ್ವಾಂಸರು ನಮಗೆ ಮಾದರಿಯಾಗಿದ್ದಾರೆ. ಒಂದು ಭಾಷೆ, ಒಂದು ಸಾಹಿತ್ಯ, ಒಂದು ಸಂಸ್ಕೃತಿ, ಆಮೇಲೆ ಒಂದು ಇತಿಹಾಸ ಮತ್ತು ಒಂದು ಪರಂಪರೆ, ಇಷ್ಟನ್ನು ಕೂಡ ಉಳಿಸ್ಕೊಳ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ರು. ನಮ್ಮಲ್ಲಿ ಬಹಳ ಜನಕ್ಕೆ 95% ಭಾಗದಷ್ಟು ಜನಗಳಿಗೆ ಅಕ್ಷರಜ್ಞಾನ ಇಲ್ಲದೇ ಇರೋದ್ರಿಂದ, ಅಂದರೆ ಬರವಣಿಗೆ ಮತ್ತು ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿ ಮತ್ತು ವಿದ್ಯೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಆಡು ಮಾತಲ್ಲೇ ಚರಿತ್ರೆ ಉಳಿಸ್ಕೊಂಡ್ಬಂದಿದ್ದರು. ಅಂದರೆ ಮೌಖಿಕವಾಗಿ ಬಾಯಿಂದ ಬಾಯಿಗೆ, ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಅದು ಮುಂದುವರಿತಾ ಮುಂದುವರಿತಾ ಬಂದಿತ್ತು. ಆದರೆ ಬರವಣಿಗೆಯಲ್ಲಿ ಇತಿಹಾಸವನ್ನು ದಾಖಲು ಮಾಡಬೇಕು ಅನ್ನುವಂಥ ವಿಷಯ ಗೊತ್ತಾಗಿದ್ದೆ ನಮಗೆ ಇಂಗ್ಲೀಷರ ಮೂಲಕ. ಆ ಇಂಗ್ಲೀಷರು ಬಂದು ನಮಗೆ ಈ ರೀತಿ ಇರತಕ್ಕಂಥ ನಮ್ಮ ಈ ಪಾದ್ರಿಗಳ ಮೂಲಕವಾಗಿ ಸೇವೆ ಸಲ್ಲಿಸುವುದರ ಮೂಲಕವಾಗಿ ನಮಗೆ ಈ ರೀತಿ ಇರತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟರಲ್ಲ, ಅದಕ್ಕೆ ನಾವು ಅವರಿಗೆ ಕೃತಜ್ಞರಾಗಿರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕರ್ನಾಟಕದ ವಿಶೇಷತೆಗಳು. ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರರು ಆರ್ ಎಫ್ ಕಿಟಲ್. ಎಪಿಗ್ರಾಫಿಕಾ ಕರ್ನಾಟಕವನ್ನು ಮೊದಲು ಸಂಗ್ರಹಿಸಿ ಪ್ರಕಟಿಸಿದವರು ಬಿ ಎಲ್ ರೈಸ್. ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕ್ಯಾರಿ. ಕನ್ನಡದಲ್ಲಿ ಜಾನಪದಕ್ಕಾಗಿ ದುಡಿದ ಮೊದಲ ವಿದೇಶಿಗಳೆಂದರೆ ಲೆಫ್ಟಿನೆಂಟ್ ಕರ್ನಲ್ ಮೆಕೆನ್ಸಿ. ಇಂಗ್ಲಿಷ್ನಲ್ಲಿ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ ಎ ಹಿಸ್ಟರಿ ಆಫ್ ಕೆನರೀಸ್ ಲಿಟ್ರೇಚರ್